ಸರ್ ನಾನು ನಮ್ಮ ಬಾಸ್ನ ಏನಕ್ಕೆ ಇಷ್ಟಪಡ್ತೀನಿ ಅಂದ್ರೆ ನಮ್ಮ ಬಾಸ್ ಏನು ಹೇಳ್ಕೊಂಡು ಕೊಟ್ಟಿದ್ದಾರೆ ಅಂತಂದ್ರೆ ಯಾವತ್ತೂ ಸ್ಟಾರ್ ವಾರ್ ಮಾಡಬಾರ್ದು ಏನಕ್ಕೆ ಅಂತಂದ್ರೆ ಯಶ್ವರ್ ಏನೋ ಸ್ವಲ್ಪ ದಿನ ಆದಮೇಲೆ ಫೇಮಸ್ ಆಗಿಬಿಟ್ರು ಅಂದ್ಬಿಟ್ಟು ಹೇಳಿದ್ರು ನಾನು ಬರೋವರೆಗೂ ಮಾತ್ರ ಬೇರೆಯವರವ ನಾನು ಬಂದಮೇಲೆ ನಂದೇ ಅವ ಅಂತ ಅದೇ ಟೈಮ್ಗೆ ದರ್ಶನ್ ಅವ್ರು ಬಂದು ಹೇಳ್ತಾರೆ ಹವಾ ಇಟ್ಟೋ ನಿಂಗೆ ಮಾತ್ರ ಇರುತ್ತೆ ಉಸಿರು ನಿಂತಮೇಲೆ ಹೆಸರಿಡ್ಬೇಕಂದ್ರೆ ದಮ್ ಬೇಕೋಲೆ ಅಂತ ಸುದೀಪ್ ಅವರು ಬಚ್ಚನ್ ಫಿಲಮಲ್ಲಿ ಒಂದು ಹೇಳಿದ್ರು ಉಪೇಂದ್ರ ಅವರು ಉಪ್ಪಿಟ್ಟು ಫಿಲಮಲ್ಲಿ ಒಂದು ಹೇಳಿದ್ರು ಆ ಟೈಮಿಗೆ ನಮ್ಮ ಬಾಸ್ ಬಂದು ಹೇಳಿದ್ರು ಸರ್ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರು ಯಾಕೆ ನಾವು ಒಂದೇ ಇಲ್ಲಿ ಅಂತ ಅದೊಂದೇ ರೀಸನ್ ಸರ್ ಅದೊಂದೇ ರೀಸನ್ನು ನಮ್ಮ ಬಾಸ್ ಏನಕ್ಕೆ ಸ್ಟಾರ್ ವಾರ್ ಮಾಡಲ್ಲ ನಾನು ಸ್ಟಾರ್ ವಾರ್ ಮಾಡಲ್ಲ ನಮ್ಮ ಹುಡುಗರು ಸ್ಟಾರ್ ವಾರ್ ಮಾಡಲ್ಲ ಸರ್ ಅದೊಂದೇ ರೀಸನ್ ನಾವು ಬಾಸ್ನ ಇಷ್ಟಪಡೋದು ಏನಕ್ಕೆ ಅಂತಂದರೆ ಅದೊಂದೇ ರೀಸನ್ನು ಅದೊಂದು ರೀಸನ್ ಸಾಕು ಸರ್ ನಮಗೆ ಸರ್ ಇನ್ನೂ ಫಿಲಮ್ ನೋಡಿಲ್ಲ ಹೋಗಬೇಕು ನೈಟ್ ಶೋ ಕ್ರೇಜ್ ನೋಡೋಕಂತ ಬಂದಿದ್ದೀನಿ ಪಕ್ಕ 100% ಮಾಡ್ತಾನೆ ಇರೋದೆ ಯಾವತ್ತೂ ನನ್ನ ಪ್ರೀತಿಯ ಅಭಿಮಾನಿಗಳಲ್ಲಿ ಹಾಗೂ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಲ್ಲಿ ಒಂದು ವಿನಂತಿ ಇವತ್ತಿನ ದಿವಸ ಅಣ್ಣವರ ಹುಟ್ಟದಬ್ಬ ಒಣ್ಣೆದ್ದು ಸೆಕೆಂಡ್ ಏನಂತಂದರೆ ಒಂದು ದುಃಖ ಕೊಡುವಂಥ ವಿಷಯ ಒಂದು ಸಂತೋಷ ಕೊಡುವಂಥ ವಿಷಯ ಅವರಿಲ್ಲ ಅನ್ನೋ ಒಂದು ಕೊರಗು ಆದರೆ ಅವರು ನಮ್ಮ ಮನಸ್ಸಲ್ಲಿ ನಮ್ಮ ಅಭಿಮಾನಿಗಳ ಮನಸ್ಸಲ್ಲಿ ಯಾವತ್ತೂ ಕಿಂಗ್ ಬಾಸ್ ಇಸ್ ದ ಗ್ರೇಟ್ ಅಂತ ನಾವು ಅಭಿಮಾನಿ ಕರುನಾಡದಿಂದ ಕರುನಾಡ ದೇಶದಿಂದ ಹೇಳ್ತೀವಿ ನಾವು ಧಾರವಾಡದಿಂದ ನಿನ್ನೆ ರಾತ್ರಿನೇ ಬಂದಿದ್ದು ಫಿಲ್ಮ್ ನೋಡಾಯಿತು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಅವರಿಗೆ ನಮ್ಮ ಪ್ರೀತಿಯಿಂದ ನಮ್ಗೆ ಎಲ್ಲ ಅಭಿಮಾನಿಗಳಿಗೂ ನಿಜಲು ಅವರು ಏನೋ ನಾವು ಟಿಕೆಟ್ ಸಿಗ್ತಾ ಇಲ್ಲ ಸಿಗೋದಿಲ್ಲ ಅಂತ ಅನ್ಕೊಂಡಿದ್ವಿ ಆದ್ರ ಬಟ್ ಟಿಕೆಟ್ ಸಿಕ್ಕಾಯ್ತು ನೋಡಿದೇವೆ ಎಲ್ಲರೂ ನಮ್ಗೆ ಪ್ರೀತಿಯಿಂದ ಇದು ಮಾಡಿದ್ದಾರೆ ನಮಗೆ ಟಿಕೆಟ್ ಸಿಕ್ಕೈತಿ ನಾವು ಫಿಲ್ಮ್ ನೋಡೇವಿ ಆ ಪರಮಾತ್ಮಗೆ ಇನ್ನೂ ಸ್ವರ್ಗ ಸಿಗಲಿ ಕನ್ನಡ ಇಂಡಸ್ಟ್ರಿಗೆ ಬ್ರೇಕ್ ಇದು ರಾಜವಂಶ ಕಿಂಗ್ ರಾಜವಂಶ ಯಾವತ್ತಿದ್ರು ರಾಜವಂಶನೇ ಈ ರಾಜವಂಶದ ಮುಂದ್ಗಡೆ ಯಾರು ಇರಕ್ಕಾಗಲ್ಲ ಆಗೋದನ್ನು ಇಲ್ಲ ಪ್ರಳಯ ಆದ್ರೂ ಹುಟ್ಟಿ ಬಂದ್ರು ಆಗೋದಿಲ್ಲ ಒಂದೇ ಒಂದು ಅಪ್ಪು ಸರ್ ಅಪ್ಪು ಸರ್ ಯಾಕಿಷ್ಟ ಅಂದ್ರೆ ನಾವು 200 100 ಯಾರು ಸಹಾಯ ಇಲ್ಲ ನಾವು ಪ್ರೀತಿನ ಕಟೌಟ್ ಹಾಕಿಲ್ಲ ಅಭಿಮಾನದಿಂದ ನಮ್ಮೂರಲ್ಲಿ ನಮ್ಮದು ಧಾರವಾಡ ಜಿಲ್ಲಾ ನವಲಗುಂದ ತಾಲೂಕು ಹಾಲುಕುಸಗಲ ಗ್ರಾಮ ಇವತ್ತಿನವರೆಗೂ ನಾವು ಗ್ಯಾರೆ ಕೆಲಸ ಮಾಡೋರು ಇವತ್ತಿನವರೆಗೂ ನಾವು ಒಂದೊಂದು 200 200 ರೂಪಾಯಿ ಹಾಕಿನೂ ನಾವು ಎಲ್ಲರಿಗೂ ಕಟೌಟ್ ಮಾಡ್ತೀವಿ ಇವತ್ತು ಕಟೌಟ್ ಮಾಡಿಸಿ ಸಾಕ್ಷಿ ಬಂದಿದ್ದು ನಮ್ಮದು ಇಲ್ಲೇ ಬೆಂಗಳೂರಾಗ ನೋಡ್ಬೇಕನ್ನು ಫಿಲ್ಮ್ ನೋಡ್ಬೇಕನ್ನೋದು ಒಂದು ಹಠ ಇತ್ತು ಅದು ಬಂದಿದ್ದೇವೆ ಪ್ರೀತಿಯಿಂದ ಅವರು ಫಿಲ್ಮ್ ನೋಡಿದ್ದೇವೆ ಯಾವಾಗಿದ್ದರೂ ನಮ್ಮ ಮುಂದಿನ ಹೀರೋ ಶಿವರಾಜ್ ಕುಮಾರ್ ಅವ್ರ ಧ್ವನಿ ಕೊಟ್ಟಿದ್ದಾರೆ ಅವ್ರು ಭಾಳ ಚೆನ್ನಾಗಿದ್ದೀನಿ ಇನ್ನೊಂದು ಏನಂದ್ರೆ ಸರ ಒಂದ ಮಾತು ಹೇಳ್ತಾನೆ ರೀ ರಾಜವಂಶದ ಮುಂದೆ ದಾನ ಮಾಡಕ್ಕೆ ಧರ್ಮ ಮಾಡಕ್ಕೆ ಕಣ್ಣ ದಾನ ಮಾಡಕ್ಕೆ ಯಾವಾಗಿದ್ದರು ಅಭಿಮಾನಿಗಳ ಅದು ಶಕ್ತಿನೇ ಅದು ಇಲ್ಲಿಂದ ಬರತ್ತೈತಿ ಇಲ್ಲಿಂದ ಅಲ್ಲ ಥ್ಯಾಂಕ್ ಯು ವೆರಿ ಮಚ್ ಇದೇನೋ ಗೊತ್ತಿಲ್ಲ ಇವತ್ತು ನಮ್ಮ ಮಾಗಡಿ ರೋಡ್ ಆಗಲಿ ರಾಜಾಗಲಿ ಕಾಮಾಖ್ಯ ಥಿಯೇಟರ್ ಆಗಲಿ ಇಲ್ಲ ಸಿದ್ದೇಶ್ವರ ಆಗಲಿ ಏನಾಗಲಿ ಊರ್ವಶ ಥಿಯೇಟರ್ ಆಗಲಿ ಏನಾಗಲಿ ಎಲ್ಲ ರೆಕಾರ್ಡ್ ಆಗ್ಬಿಟ್ಟಿದೆ ಇವತ್ತು ಸರ್ ಅನ್ನ ಕೊಟ್ಟಿದ್ದಾರೆ ಎಲ್ಲರಿಗೂ ಕೊಟ್ಟಿದ್ದಾರೆ ಅವರು ಒಂದು ಏನಾದ್ರು ರೆಕಾರ್ಡ್ ಆಗಿದೆ ಅಂದರೆ ಇವತ್ತು ರೆಕಾರ್ಡು ನಮ್ಗೇನು ಗೊತ್ತ ಸರ್ ಇವತ್ತು ತುಂಬ ಖುಷಿಯಾಗಿದೆ ಜನ ಅದೇ ಖುಷಿ ಅದೇ ಥರ ನೆಕ್ಸ್ಟ್ ಬರ್ತಡೇಗೆ ಹಂಗೆ ಇರಲಿ ನಮ್ಗೆ ಅದೇ ಖುಷಿ ಮಾತಾಡೋದು ಬರ್ತಡೇ ಅಲ್ಲ ಹಬ್ಬ ಕರ್ನಾಟಕದ ಹಬ್ಬ ಇಂದು ಎಲ್ಲರೂ ಆಚರಿಸ್ತಾ ಇರೋದು ಕರ್ನಾಟಕದ ಹಬ್ಬ ಯಾವುದೇ ಕಾರಣಕ್ಕೂ ಅಪ್ಪುದು ಬರ್ತಡೇ ಅಲ್ಲ ಇದು ಕರ್ನಾಟಕದ ಹಬ್ಬ ಜಾತ್ರೆ ವೈಭವ ಊರಬ್ಬ ಇರ್ತದೆ ಸರ್ ಸಿನಿಮಾ ಅಂತೂ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿ ಮೂಡಿ ಬಂದಿದೆ ಪ್ರತಿಯೊಂದು ಪಾತ್ರ ಅವ್ರು ಮಾಡಿರೋ ಇದು ಎಲ್ಲ ತುಂಬಾ ಚೆನ್ನಾಗಿದೆ ಸೈನಿಕನ ಪಾತ್ರ ಮಾಡಿದ್ದಾರೆ ಪ್ರತಿಯೊಬ್ಬರು ನೋಡಲೇಬೇಕು ತುಂಬ ಅದ್ಭುತವಾಗಿ ಬಂದಿದೆ ಬಟ್ ಇದು ಕೊನೆ ಚಿತ್ರ ಅನ್ನೋದು ದುಃಖ ಆಗುತ್ತೆ ಆದರೂ ಏನು ಮಾಡೋ ಸಹಿಸ್ಕೋಬೇಕು ಇವರೆಲ್ಲ ಎಲ್ಲ ಕಡೆ ಇದ್ದಾರೆ ಅವರು ಎಲ್ಲೂ ಹೋಗಿಲ್ಲ ಎಲ್ಲ ಕಡೆ ಇದ್ದಾರೆ ಅನ್ನೋದನ್ನ ನಾವು ಇದು ಮಾಡ್ಕೊಂಡು ಇರಬೇಕು ಚಿಂತೆ ಪಡಬಾರ್ದು ಅಷ್ಟೇ ಸುಖವಾಗಿ ಅಪ್ಪು ಸರ್ ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿದ್ದೀವಿ ನಾವು ಚಿಕ್ಕ ಬಾಲಕಲಾವಿದನಿಂದ ಎಲ್ಲ ಸಿನಿಮಾ ನೋಡ್ಕೊಂಡು ಬಂದಿದ್ದೀವಿ ಪ್ರತಿಯೊಂದು ಸಿನಿಮಾ ನೋಡಿದ್ದೀವಿ ಬಾಲಕಲಾವಿದನಾಗಿ ಅವ್ರದ್ದೆಲ್ಲ ಪ್ರತಿಯೊಂದು ಸಿನಿಮಾ ನೋಡಿ ಅವರು ಆವಾಗಿಂದ ಇಷ್ಟನೇ ಅವರಿಗೆ
ಅವಾಗಿಂದಾನು ಇಷ್ಟ ಇವಾಗೂ ಇಷ್ಟ ಯಾವಾಗೂ ಇಷ್ಟ ಅವರು ಅವರನ್ನ ಮರೆಯಕಾಗಲ್ಲ ಅವರ ಗುಣ ಏನಂದ್ರೆ ಪ್ರತಿಯೊಬ್ಬರು ಪ್ರೀತಿಸುತ್ತಾರೆ ಎಲ್ಲರನ್ನು ಒಂದೇ ತರ ಮಾತಾಡುತ್ತಾರೆ ಯಾರನ್ನು ಇದು ಮಾಡೋದಿಲ್ಲ ತುಂಬಾ ಹೃದಯ ಶ್ರೀಮಂತಿಕೆ ನಗುವಿನ ರಾಜ ನಗುವಿನ ಒಡೆಯ ಅಷ್ಟೇ ಇನ್ನೇನ್ ಹೇಳಕಾಗಲ್ಲ ತುಂಬಾ ಅದ್ಭುತವಾಗಿ ಸರಳ ಜೀವಿ ಎಲ್ಲ ಎಲ್ಲ ಎಲ್ಲಾ ಗುಣಗಳು ಅವರಲ್ಲಿದೆ ಅದಕ್ಕೆ ಅವರನ್ನ ಇಷ್ಟಪಡದೇ ಇರೋರು ಯಾರು ಇಲ್ಲ